ಹಾಯ್, ನನ್ನ ಸಂದೀಪ್ ಫ್ರಮ್ ಟೆಕ್ಕಿನ್ ತಂಡ. ನಾವೆಲ್ಲರೂ ಕೂಡ ಪ್ರತಿ ದಿನ ಮಿಸ್ ಇಲ್ಲದೆ ವಾಟ್ಸಪ್ನ ಯೂಸ್ ಮಾಡೇ ಮಾಡ್ತೀವಿ. ಈ ಕಾರಣದಿಂದ ರೀಸೆಂಟಾಗಿ ಬಂದಿರುವಂಥ ವಾಟ್ಸಪ್ನ ಕೆಲವೊಂದು ಫೀಚರ್ಗಳು ಮತ್ತು ಫ್ಯೂಚರ್ನಲ್ಲಿ ಬರಬಹುದಾದಂಥ ಕೆಲವೊಂದು ವಾಟ್ಸಪ್ ಫೀಚರ್ಗಳ ಪರಿಚಯವನ್ನು ನಾನು ಇವತ್ತು ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಫೀಚರ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರೀಸೆಂಟಾಗಿ ವಾಟ್ಸಪ್ನಲ್ಲಿ ವ್ಯೂ ಒನ್ಸ್ ಅನ್ನೋ ಒಂದು ಫೀಚರ್ ಬಂತು. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಒಂದು ಫೋಟೋ ವೀಡಿಯೋ ಕಳಿಸಿದ್ರೆ ಅವರು ಆ ಒಂದು ಫೋಟೋ ವೀಡಿಯೋನ ಬರೀ ಒಂದೇ ಒಂದ್ಸಲ ನೋಡೋಕೆ ಸಾಧ್ಯ ಇರ್ತಿತ್ತು. ಆದರೆ ಅವ್ರು ನೋಡೋ ಟೈಮಲ್ಲಿ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಕ್ಕೊಬೋದಾಗಿತ್ತು, ಸ್ಕ್ರೀನ್ ರೆಕಾರ್ಡ್ ಬೇಕಾದ್ರೂ ಮಾಡ್ಕೊಬೋದಾಗಿತ್ತು. ಒಂದು ರೀತಿ ಒಂದು ಫೀಚರಿಗೆ ಬೆಲೆ ಇರಲಿಲ್ಲ. ಇದೀಗ ಇನ್ನೊಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ವ್ಯೂ ಒನ್ಸ್ ಫೋಟೋ ಅಥವಾ ವೀಡಿಯೋ ಸೆಂಡ್ ಮಾಡಿದ್ಮೇಲೆ ಯಾರಿಗೆ ಕಳಿಸಿರ್ತಾರೆ ಅವರು ಸ್ಕ್ರೀನ್ ಶಾಟ್ ತೆಗೆಯೋದಕ್ಕೆ ಆಗೋದಿಲ್ಲ, ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೂ ಆಗೋದಿಲ್ಲ. ಒಂದು ಒಳ್ಳೆಯ ಫೀಚರು, ಒಳ್ಳೆಯ ಅಪ್ಡೇಟ್ ಅಂತ ನಂಗೆ ಅನ್ಸುತ್ತೆ. ಆಲ್ರೆಡಿ ನಿಮ್ಮಲ್ಲಿ ಬೀಟಾ ಯೂಸ್ ಮಾಡೋರಿದ್ರೆ ಈ ಒಂದು ಫೀಚರ್ ಆಲ್ರೆಡಿ ಬಂದಿರುತ್ತೆ. ಇನ್ನು ಮುಂದಿನ ಹೊಸ ಫೀಚರ್ ಬಂದ್ಬಿಟ್ಟು ವಾಟ್ಸಾಪ್ನಲ್ಲಿ ಪೋಲ್ ಆಪ್ಷನ್ ಬರ್ತಾರುವಂಥದ್ದು. ಆಯಿತಾ, ನೀವು ಅಟ್ಯಾಚ್ ಸಿಂಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಹೊಸ ಪೋಲ್ ಅನ್ನೋಂಥ ಒಂದು ಸಿಂಬಲ್ ತೋರಿಸುತ್ತೆ. ಅದು ನಂಗೆ ಅನ್ನಿಸ್ತು ನಂಗೆ ಬೀಟಾದಲ್ಲಿ ಆಲ್ರೆಡಿ ಬಂದಿರಬಹುದು. ಸೊ ಆ ಒಂದು ಪೋಲ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕ್ವೆಶನ್ ಕ್ರಿಯೇಟ್ ಮಾಡ್ಬೋದು, ಅದ್ರ ಕೆಳಗಡೆ ಆಪ್ಷನ್ನ ಕೂಡ ನೀವೇ ಕೊಡ್ಬೋದು, ಏನೆಲ್ಲ ಆಪ್ಷನ್ ಕೊಡಬೇಕು ಅಂತ. ಒಂದು ರೀತಿ ಪೋಲ್ ನಡೆಸೋ ರೀತಿ ನೀವು ಗ್ರೂಪಲ್ಲಿ ಬೇಕಾದ್ರೆ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಗ್ರೂಪಲ್ಲಿ ಏನೋ ಟ್ರಿಪ್ ಪ್ಲಾನ್ ಮಾಡ್ತಾ ಇರ್ತೀರಾ, ಯಾವ ಜಾಗಕ್ಕೆ ಹೋಗೋದು ಅಂದ್ಬಿಟ್ಟು ಕೆಳಗಡೆ ಒಂದು ನಾಲ್ಕು ಜಾಗದ ಆಪ್ಷನ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಕಳಿಸಿದ್ರೆ ಅದನ್ನು ಗ್ರೂಪಲ್ಲಿ ಹಾಕಿದ್ರೆ ಅವ್ರು ಚೂಸ್ ಮಾಡ್ತಾರೆ ಯಾವ ಜಾಗಕ್ಕೆ ಹೋಗೋದು ಅಂದ್ಬಿಟ್ಟು. ಸೊ ಆ ರೀತಿ ಪೋಲ್ ನಡೆಸ್ಬೋದು, ಯಾವ ರೀತಿ ಬೇಕಾದರೂ ಪೋಲ್ನ ನಡೆಸ್ಬೋದು. ಇದೊಂದು ಒಳ್ಳೆ ಫೀಚರ್ ಅಂತ ನಂಗೆ ಅನಿಸುತ್ತೆ. ಬೀಟಾದಲ್ಲಿ ಆಲ್ರೆಡಿ ಇದು ಬಂದಿರುವಂಥದ್ದು. ಇನ್ನು ಮುಂದಿನ ಹೊಸ ಫೀಚರ್ ಬಂದ್ಬಿಟ್ಟು, ಆಲ್ರೆಡಿ ಈ ಒಂದು ಫೀಚರ್ ಝೂಮು, ಗೂಗಲ್ ಮೀಟ್ ಅಲ್ಲೆಲ್ಲ ಇದೆ. ಸೊ ಇದೀಗ ಹೊಸದಾಗಿ ವಾಟ್ಸಪ್ಪಿಗೆ ಬಂದಿರುವಂಥದ್ದು. ಇದೀಗ ಈ ಒಂದು ಕಾಲ್ ಫೀಚರ್, ಗ್ರೂಪ್ ಕಾಲ್ ಫೀಚರ್ಗೆ ಲಿಂಕನ್ನು ಕ್ರಿಯೇಟ್ ಮಾಡ್ಬೋದು. ಆಯಿತಾ, ಸೊ ಒಂದು ಗ್ರೂಪ್ ಕಾಲ್ ಮಾಡಬೇಕು ಅಂತ ಅಂದರೆ ಆ ಒಂದು ಲಿಂಕನ್ನು ಆ ಗ್ರೂಪಲ್ಲಿ ನೀವು ಶೇರ್ ಮಾಡಿದ್ರೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಒಂದು ಗ್ರೂಪ್ ಕಾಲ್ಗೆ ಜಾಯಿನ್ ಆಗಬಹುದು. ಈ ಫೀಚರ್ ಆಲ್ರೆಡಿ ಹೇಳಿದ್ನಲ್ಲ, ಝೂಮ್ ಮತ್ತು ಮೀಟಲ್ಲೆಲ್ಲ ಇತ್ತು. ಇದೀಗ ಈ ಒಂದು ವಾಟ್ಸಪ್ನಲ್ಲೂ ಈ ಒಂದು ಫೀಚರ್ ಬಂದಿರುವಂಥದ್ದು ನಂಗೆ ಅನ್ನಿಸ್ತು ಹಿಂಗೆ ಒಂದು ಒಳ್ಳೆಯ ವಿಷಯ. ಫ್ಯೂಚರ್ನಲ್ಲಿ ಈ ಒಂದು ಅಫಿಷಿಯಲ್ ಆಫೀಸ್ ಮೀಟಿಂಗನ್ನು ಕೂಡ ವಾಟ್ಸಪ್ಪಲ್ಲಿ ಮಾಡಿದ್ರೂ ಮಾಡ್ಬೋದು, ಆಶ್ಚರ್ಯ ಪಡಬೇಕಾಗಿಲ್ಲ. ಫುಲ್ ಫ್ರೀ ಅಲ್ವಾ, ಸೊ ಎಲ್ರಿಗೂ ಆ್ಯಕ್ಸೆಸ್ ಇರುತ್ತೆ ಒಂದು ವಾಟ್ಸಪ್ ಆ ಕಾರಣದಿಂದ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಸೇಮ್ ವಾಟ್ಸಪ್ನಲ್ಲಿ ಈ ಒಂದು ಕಾಲ್ಗಳಿಗೂ ಕೂಡ ಡಿ ಎನ್ ಡಿ ಇರಬಹುದು. ಡಿ ಎನ್ ಡಿ ಒಂದು ರೀತಿ, ಡಿ ಎನ್ ಡಿ ನೀವು ಈ ಒಂದು ವಾಟ್ಸಪ್ನಲ್ಲೇ ಆನ್ ಮಾಡ್ಕೊಬೋದು, ಆನ್ ಮಾಡ್ಕೊಂಡ್ರಿ ಅಂತ ಅಂದರೆ. ಸೊ ಕಾಲು ಮೆಸೇಜ್ ಎಲ್ಲ ಕೂಡ ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ನೋಟಿಫಿಕೇಶನ್ ತೋರಿಸೋದಿಲ್ಲ. ಅಲ್ಲೇ ನೋಟಿಫಿಕೇಶನ್ ತೋರಿಸ್ತಾ ಇದ್ದೀರಾ, ಸೈಲೆಂಟೆಡ್ ಬೈ ಡೂ ನಾಟ್ ಡಿಸ್ಟರ್ಬ್ ಅಂತ ಒಂದು ನೋಟಿಫಿಕೇಶನ್ ತೋರಿಸುತ್ತೆ, ನೋಡ್ತಾ ಇದ್ದೀರಾ. ಸೊ ಈ ಒಂದು ಫೀಚರ್ ಸದ್ಯದಲ್ಲೇ ವಾಟ್ಸಪ್ಗೆ ಬರುತ್ತೆ. ಇನ್ನು ಮುಂದಿನ ಹೊಸ ಫೀಚರ್ ಬಂದ್ಬಿಟ್ಟು ಟ್ಯಾಬ್ಲೆಟ್ನಲ್ಲಿ ಮಲ್ಟಿ ಡಿವೈಸ್ ಫೀಚರ್. ಒಂದೇ ನಂಬರ್ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಫೋನ್ಗಳಲ್ಲಿ ವಾಟ್ಸಾಪನ್ನು ಯೂಸ್ ಮಾಡಿರ್ತೀವಿ, ಮತ್ತು ಟ್ಯಾಬ್ಲೆಟ್ ಇದೆ ಅಂತ ಅಂದರೆ ಇದೀಗ ಅಂದರೆ ಇನ್ನು ಟೆಸ್ಟಿಂಗ್ ನಡೀತಾ ಇದೆ, ಅದು ಬೀಟಾ ವರ್ಷನಲ್ಲಿ ಬಂದಿರುವಂಥದ್ದು. ಟ್ಯಾಬ್ಲೆಟ್ನಲ್ಲಿ ವಾಟ್ಸಾಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ ಏನು ಸ್ಕ್ಯಾನ್ ಮಾಡಿಬಿಟ್ಟು ನೀವು ವೆಬ್ ಯೂಸ್ ಮಾಡ್ತಿಲ್ವಾ, ಸೊ ಅದೇ ರೀತಿ ಒಂದೇ ನಂಬರ್ನಲ್ಲಿ ಟ್ಯಾಬ್ಲೆಟ್ ಮತ್ತು ಫೋನಲ್ಲೂ ಕೂಡ ಒಂದೇ ಅಕೌಂಟಿಂದ ಒಂದೇ ನಂಬರಿಂದ ಲಾಗಿನ್ ಮಾಡಬಹುದು. ಸೊ ಈ ಒಂದು ಫೀಚರ್ ಸದ್ಯದಲ್ಲೇ ಬರ್ತಾ ಇರುವಂಥ ಟೆಸ್ಟಿಂಗ್ ನಡೀತಾ ಇದೆ, ಒಂದು ಒಳ್ಳೆಯ ವಿಷಯ. ಇದು ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟಲ್ಲಿ ನಡೀತಾ ಇದೆ ಸದ್ಯಕ್ಕೆ, ಗೊತ್ತಿಲ್ಲ ಈ ಪ್ಯಾಡಿಗೆ ಯಾವಾಗ ಬರುತ್ತೆ ಅಂತ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಇದನ್ನು ಕಳೆದ ಟೆಕ್ನ್ಯೂಸಲ್ಲೂ ಕೂಡ ಹೇಳಿದ್ದೆ, ಸ್ಟೇಟಸ್ಸಿಗೆ ಅಂದರೆ ನೀವು ಸ್ಟೋರಿ ಹಾಕ್ತಿರಲ್ವ ವಾಟ್ಸಪ್ನಲ್ಲಿ, ಸೊ ಆ ಒಂದು ಸ್ಟೇಟಸ್ಸಿಗೆ ವಾಯ್ಸ್ ರೆಕಾರ್ಡನ್ನು ಶೇರ್ ಮಾಡಬಹುದು. ಇವೇನು ಮುಂಚೆ ಟೈಪ್ ಮಾಡಿ ಏನಾದರೂ ಒಂದು ಅಕ್ಷರಗಳನ್ನು ಅಥವಾ ಏನಾದ್ರು ಫೋಟೋನ ವೀಡಿಯೋನ ಹಾಕ್ಬೋದಾಗಿತ್ತು, ಅದೇ ರೀತಿ ವಾಯ್ಸ್ ರೆಕಾರ್ಡ್ ಮಾಡಿ ನಿಮ್ಮ ಸ್ಟೋರಿಗೆ ಹಾಕ್ಬೋದು. ಅದು ಲಿಮಿಟ್ಟು 30 ಸೆಕೆಂಡ್ ಇರುವಂಥದ್ದು ಸದ್ಯಕ್ಕೆ. 30 ಸೆಕೆಂಡ್ ಏನಾದರೂ ವಾಯ್ಸ್ ರೆಕಾರ್ಡ್ ಮಾಡಿ ಆರಾಮಾಗಿ ಹಾಕ್ಬೋದು, ಅಥವಾ ಏನಾದರೂ ಸಾಂಗನ್ನು ಬೇಕಾದರೂ ಹಾಕಬಹುದು. ಇದು ಕೂಡ ಒಂದು ಒಳ್ಳೆ ಫೀಚರ್ ಅನ್ಸುತ್ತೆ ನಂಗೆ ಅನಿಸ್ತಂಗೆ. ಮುಂದಿನ ಫೀಚರ್ ಬಂದ್ಬಿಟ್ಟು ವಾಟ್ಸಪ್ನಲ್ಲಿ ಅವತಾರ್ ಬರ್ತಾ ಇರುವಂಥದ್ದು. ಆಯಿತಾ, ನಿಮ್ಮ ಅವತಾರ ಅಂದರೆ ಕಾರ್ಟೂನ್ ರೀತಿ ನಿಮ್ಮ ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ಅದನ್ನು ಬೇಕಾದ್ರೆ ಪ್ರೊಫೈಲ್ ಪಿಕ್ಚರ್ಗೆ ಬೇಕಾದ್ರೆ ಆ್ಯಡ್ ಮಾಡ್ಬೋದಂತೆ. ಮತ್ತು ನಿಮ್ಮ ಫೇಸ್ ಏನಿರುತ್ತೆ, ನೀವು ಅವತಾರ ಕ್ರಿಯೇಟ್ ಮಾಡಿರ್ತೀರ ಅದರದೇ ಎಮೋಜಿಸನ್ನು ಕೂಡ ಅದೇ ಕ್ರಿಯೇಟ್ ಮಾಡುತ್ತಂತೆ. ಆಯಿತಾ, ಇನ್ನೂ ಇದು ಬಂದಿಲ್ಲ ನಂಗೆ ಅನಿಸ್ತಂಗೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಅವತಾರ ಬರಬಹುದು. ಸ್ನ್ಯಾಪ್ಚಾಟಲ್ಲಿ ಆಲ್ರೆಡಿ ಈ ಒಂದು ಫೀಚರ್ ಇದೆ, ಅದನ್ನೇ ನಂಗೆ ಅನಿಸ್ತಂಗೆ ವಾಟ್ಸಪ್ನಲ್ಲಿ ಕಾಪಿ ಮಾಡಿರೋ ರೀತಿ ಇದೆ. ಸೊ ಗಮನಿಸ್ತಾ ಇದ್ರೆ ಈ ರೀತಿ ಕಾಣುತ್ತದೆ. ಸೊ ಆಲ್ರೆಡಿ ಸ್ನ್ಯಾಪ್ಚಾಟಲ್ಲಿದೆ, ಸ್ನ್ಯಾಪ್ಚಾಟಲ್ಲಿ ಇದೇ ರೀತಿ ಎಮೋಜಿಗಳನ್ನು ನಾವು ಆಲ್ರೆಡಿ ಕಳಿಸ್ಬೋದು. ಸೊ ಅದನ್ನೇ ಇವು ಕಾಪಿ ಮಾಡಿದ್ರೆ ಸೊ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಒಟ್ಟಿಗೆ ಟೆಸ್ಟಿಂಗ್ ನಡೀತಾ ಇದೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ ವಾಟ್ಸಪ್ನಲ್ಲಿ ನಾವು ಮಿಸ್ಸಾಗಿ ಕಾಲ್ ಮಾಡಿಬಿಡ್ತೀವಿ ಯಾರಿಗೋ, ನೋಡ್ತಾ ಇರ್ತೀವಿ ಪ್ರೊಫೈಲ್ ಪಿಕ್ಚರ್ ಕ್ಲಿಕ್ ಮಾಡುವಾಗ ಮಿಸ್ಸಾಗಿ ಕಾಲ್ ಬಟನ್ ಕ್ಲಿಕ್ ಮಾಡಿಬಿಡ್ತೀವಿ, ಎಷ್ಟೋ ಸಲ ಹಂಗಾಗಿರುತ್ತೆ, ನನಗೂ ಕೂಡ ಆಗಿದೆ. ಸೊ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿದಿರುವಂಥದ್ದು. ಆಯಿತಾ, ನೀವು ಕಾಲ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅದು 3 ಸೆಕೆಂಡ್ ವೇಟ್ ಮಾಡುತ್ತೆ, ಕಾಲ್ ಸ್ಟಾರ್ಟ್ಸ್ ಇನ್ 3 ಸೆಕೆಂಡ್ಸ್ ಅಂತ. ಸೊ ಅಷ್ಟರಲ್ಲಿ ಬೇಕಾದ್ರೆ ನೀವು ಕಟ್ ಕೂಡ ಮಾಡ್ಬೋದು, ನೀವು ಅಷ್ಟರಲ್ಲಿ ಕಟ್ ಮಾಡಿದ್ರೆ ಅವ್ರಿಗೆ ನೋಟಿಫಿಕೇಶನ್ ತೋರಿಸಲ್ಲ ಕಾಲ್ ಹೋಗಿದೆ ಅಂತ. ಸೊ ಒಂದು ಒಳ್ಳೆಯ ವಿಷಯ, ಆಕ್ಸಿಡೆಂಟಲ್ ಕಾಲ್ ಆಗದ ರೀತಿ ಇದು ಒಂದು ಒಳ್ಳೆ ಸೊಲ್ಯೂಷನ್ ಆಗಬಹುದು, ತುಂಬ ಒಳ್ಳೆ ಫೀಚರ್ ಅಂತ ಅನ್ನಿಸ್ತು. ಇನ್ನು ಮುಂದಿನ ಹೊಸ ಅಪ್ಡೇಟ್ ಬಂದ್ಬಿಟ್ಟು ಟೆಕ್ಸ್ಟನ್ನು ಎಡಿಟ್ ಮಾಡುವಂಥದ್ದು.
ಸೊ ಒಂದ್ಸಲ ಸೆಂಡ್ ಮಾಡಿರ್ತೀರಾ ಅದನ್ನು ಎಡಿಟ್ ಮಾಡ್ಬೋದು. ಮುಂಚೆ ಆಗಿದ್ರೆ ಡಿಲೀಟ್ ಮಾಡಿ ಆಮೇಲೆ ಅದನ್ನು ಡಿಲೀಟ್ ಫಾರ್ ಎವ್ರಿ ಒನ್ ಮಾಡಿ ಅವ್ರು ಮತ್ತೆ ಸಪ್ರೇಟಾಗಿ ಸೆಂಡ್ ಮಾಡಬೇಕಾಗಿತ್ತು. ಇದೀಗ ಅದನ್ನೇ ಎಡಿಟ್ ಕೂಡ ಮಾಡಬಹುದು. ಸೊ ಈ ಒಂದು ಫೀಚರ್ ಕೂಡ ಟೆಸ್ಟಿಂಗ್ ನಡೀತಾ ಇರುವಂಥದ್ದು. ಸೊ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ ಒಟ್ಟಿಗೆ. ಇನ್ನು ಮುಂದಿನ ಫೀಚರ್ ಬಂದುಬಿಟ್ಟು ನೀವು ಬ್ಯಾಕಪ್ ಮಾಡ್ತೀರಲ್ವ, ಆನ್ಲೈನ್ ಬ್ಯಾಕಪ್ ಆಗುತ್ತೆ ಜಿಮೇಲ್ಗೆ, ಜಿಮೇಲ್ ಅಂತೀನಿ, ಗೂಗಲ್ ಡ್ರೈವಿಗೆಲ್ಲ ಬ್ಯಾಕಪ್ ಆಗಿಬಿಡುತ್ತೆ ಒಂದು ವಾಟ್ಸಪ್ ಚಾಟ್ ಪ್ರತಿಯೊಂದು ಕೂಡ. ಸೊ ಇದೀಗ ನೀವು ಲೋಕಲ್ ಬ್ಯಾಕಪ್ಪನ್ನು ಕೂಡ ಮಾಡ್ಬೋದು. ನಿಮ್ಮ ಫೋನಲ್ಲೇ ಬ್ಯಾಕಪ್ ಮಾಡಿ ಅದನ್ನು ಆ ಫೈಲ್ನ ಬೇಕಾದ್ರೆ ಬೇರೆ ಹೊಸ ಫೋನಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ನೀವು ರೀಸ್ಟೋರ್ ಮಾಡ್ಕೊಬೋದು. ಸೊ ಆ ಒಂದು ಫೀಚರ್ನ ವಾಟ್ಸಪ್ಪಲ್ಲಿ ತೊಗೊಂಬರ್ತದ್ರೆ ಇನ್ನು ಕೆಲವೇ ದಿನಗಳಲ್ಲಿ. ಸೊ ಒಂದೊಳ್ಳೆ ವಿಷಯ. ಆದರೆ ಇದು ಆ್ಯಂಡ್ರಾಯ್ಡಿಂದ ಐಫೋನಿಗೆ, ಐಫೋನಿಂದ ಆ್ಯಂಡ್ರಾಯ್ಡಿಗೆ ವರ್ಕ್ ಆಗುವ ರೀತಿ ಇದ್ದಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಗೊತ್ತಿಲ್ಲ ಆಗುತ್ತೆ ಹಂಗೆ, ನಂಗೆ ಅನಿಸ ಆಗ ಡೌಟು. ಬಟ್ ಸ್ಟಿಲ್ ಲೋಕಲ್ ಬ್ಯಾಕಪ್ ಒಂದು ರೀತಿ ಒಳ್ಳೆಯ ವಿಷಯನೇ. ಎಷ್ಟೋ ಸಲ ಹಂಗಾಗುತ್ತೆ 4-5 GB ಡ್ರೈವಿಗೆ ಬ್ಯಾಕಪ್ ಆಗ್ತಿರತ್ತೆ, ಹೆವಿ ಟೈಮ್ ತೊಗೊಳ್ಳೋದು, ಹೆವಿ ಹಿಂಸೆ ಅಂತ ಅನಿಸುತ್ತೆ, ಆ ಟೈಮಲ್ಲಿ ತುಂಬ ಯೂಸ್ ಆಗಬಹುದು. ಇನ್ನು ಮುಂದಿನ ಇನ್ನೊಂದು ವಾಟ್ಸಪ್ ಫೀಚರ್ ಬಂದುಬಿಟ್ಟು ಇದು ಬಿಸ್ನೆಸ್ಸಿಗೆ ಆಯಿತಾ, ವಾಟ್ಸಪ್ ಬಿಸ್ನೆಸ್ಸಿಗೆ. ಸೊ ಇದರಲ್ಲಿ ಪ್ರೀಮಿಯಮ್ ಅಂತ ಒಂದು ಹೊಸ ಪೇಯ್ಡ್ ಆಪ್ಷನ್ನ ಬಿಸ್ನೆಸ್ಸಿಗೆ ತೊಗೊಂಡ್ಬರ್ತಿರುವಂಥದ್ದು ಆಯಿತಾ. ಬಿಸ್ನೆಸ್ಗಳು ಅವ್ರ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಪ್ರೀಮಿಯಮ್ ಅಕೌಂಟನ್ನು ಬೇಕಾದ್ರೆ ಸೈನ್ ಅಪ್ ಮಾಡ್ಕೊಬೋದು. ಸೊ ಅಂಥವ್ರಿಗೆ ಇವರು ಕಸ್ಟಮ್ ಲಿಂಕನ್ನು ಕೊಡ್ತಾರೆ. ಸೊ www.wa.me/ ಅವ್ರದೇ ಕಸ್ಟಮ್ ಲಿಂಕು URL ಕ್ರಿಯೇಟ್ ಮಾಡೋ ರೀತಿ, ಅಂದರೆ ನಾವೆಲ್ಲ ಹಾಕಿದ್ರು ಕೂಡ ಡೈರೆಕ್ಟಾಗಿ ಇವ್ರ ಪ್ರೊಫೈಲ್ ವಾಟ್ಸಪ್ ಪ್ರೊಫೈಲ್ ಕರ್ಕೊಂಬರುತ್ತೆ. ಸೊ ಆ ರೀತಿ ಕಸ್ಟಮ್ ಲಿಂಕನ್ನು ಕಸ್ಟಮ್ URLನ ಕ್ರಿಯೇಟ್ ಮಾಡ್ಬೋದು ಈ ಒಂದು ಪ್ರೀಮಿಯಮ್ ಅಕೌಂಟಲ್ಲಿ. ಇದು ಕೂಡ ಬರ್ತಾ ಇರುವಂಥದ್ದು, ಅದು ಬಿಸ್ನೆಸ್ ಅಕೌಂಟಿಗೆ, ನಾರ್ಮಲ್ ಅಕೌಂಟಿಗೆ ಅಲ್ಲ. ಸೊ ಇಷ್ಟೋ ಕೆಲವೊಂದು ಲೇಟೆಸ್ಟ್ ಫೀಚರ್ಗಳು. ಎಷ್ಟು ಫೀಚರ್ ಬರುತ್ತೆ ಅಂದರೆ ವಾಟ್ಸಪ್ಪಲ್ಲಿ ಪ್ರತಿ ದಿನ ಒಂದು ಬೀಟಾ ವರ್ಷನ್ ಬರ್ತಿರುತ್ತೆ, ಪ್ರತಿ ದಿನ ಏನಾದರೂ ಒಂದು ಸಣ್ಣ ಸಣ್ಣ ವಾಟ್ಸಪ್ ಫೀಚರ್ಗಳು ಬರ್ತಾನೆ ಇರ್ತವೆ ಆಯಿತಾ. ಸೊ ಇದೇ ರೀತಿ ನೋಡೋಣ ಫ್ಯೂಚರ್ನಲ್ಲಿ ಏನೆಲ್ಲ ಅಪ್ಡೇಟ್ ಬರುತ್ತೆ, ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಆಲ್ರೆಡಿ ಕೆಲವೊಂದು ಫೀಚರ್ಗಳು ಆಲ್ರೆಡಿ ಬೀಟಾ ವರ್ಷನ್ ಬಂದಿರುವಂಥದ್ದು, ಆಲ್ರೆಡಿ ಕೆಲವೊಂದು ನಂಗೆ ಅನ್ನಿಸ್ತಂಗೆ ಬಂದಿರ್ಬೋದು ನಾರ್ಮಲ್ ವರ್ಷನ್ಗೂ ಕೂಡ. ಒಟ್ಟಿಗೆ ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ಫೀಚರ್ಸು ಕೂಡ ಬರುತ್ತೆ. ಸೊ ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ಮತ್ತೆ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವೀಡಿಯೋದಲ್ಲಿ.